ಸೊ ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿದೆ, ಅವ್ರ ಬರ್ತಡೇ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಹಬ್ಬ ಹರಿದಿನಗಳಲ್ಲಿ ತಮ್ಮ ಮಗು ಜನ್ಮ ನೀಡಿದ್ರೆ ಅವ್ರಿಗೂ ಖುಷಿ ಆಗತ್ತೆ ಅನ್ನೋದು. ಸೊ ಈ ಒಂದು ಡಿಮ್ಯಾಂಡ್ ಜಾಸ್ತಿ ಆಗಿದೆಯಂತೆ. ಹೌದಾ, ಹೇಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ? ಇನ್ ಕೇಸ್ ಈಗ ಅವಧಿ ಪೂರ್ವ ಮಗು ಜನನ ಆದ್ರೆ ಆ ಮಗುಗೆ ಏನೆಲ್ಲ ಸಮಸ್ಯೆ ಆಗುವಂತಹ ಚಾನ್ಸಸ್ ಇರುತ್ತೆ? ಸಿ, ಆಸ್ ಎ ಪೀಡಿಯಾಟ್ರಿಷಿಯನ್, ನನಗೆ ಈ ಟೈಮಲ್ಲಿ ನಮಗೆ ಡೆಲಿವರಿ ಆಗಬೇಕು ಅಂತ ನನ್ನನ್ನು ಬಂದು ಕೇಳೋದು ಕಮ್ಮಿ. ಸೊ ಹಾಗಾಗಿ ಎಷ್ಟು ಜನ ಬಂದು ಕೇಳ್ತಿದ್ದಾರೆ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಕಷ್ಟ ಆಗುತ್ತೆ. ಬಟ್ ಆ್ಯಸ್ ಎ ಪೀಡಿಯಾಟ್ರಿಷಿಯನ್, ನನ್ನ ಪ್ರಕಾರ ಈ ಮುಹೂರ್ತದ ಡೆಲಿವರೀಸ್ ಅನ್ನೋದು ಇದು ಹೊಸದಲ್ಲ, ಇದು ತುಂಬ ಹಳೆಯದು. ನಾನು 1982 ಮೆಡಿಸಿನಲ್ಲಿ ಸೇರಿರೋದು, ಆವಾಗ್ಲಿಂದನೂ ಈಗ ನಾನು ನೋಡ್ತಿರೋದು ಮೋರ್ ದೆನ್ 4 decades ನಾವು. ಸೊ ಈ 4 ವರ್ಷ, ಐ ಮೀನ್ 40 ವರ್ಷ ಪ್ಲಸ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ ಮುಹೂರ್ತ ಡೆಲಿವರೀಸ್ ಅನ್ನೋದು ಇದು ಇದ್ದಿದ್ದೆ, ಅದು ಹಿಂದೆನೂ ಇತ್ತು. ಬಟ್ ಕೆಲವು ಆಸ್ಪಿಷಿಯಸ್ ಡೇಸ್, ಈ ನ್ಯೂ ಇಯರ್ ಇರ್ಬೋದು, ಈಗ ರಾಮ ಜನ್ಮಭೂಮಿನಲ್ಲಿ ನಮ್ಮೆಲ್ಲರಿಗೂ ಶ್ರೇಷ್ಠವಾದ ಒಂದು ಟೆಂಪಲ್ ಕ್ರಿಯೇಟ್ ಆಗ್ತಾ, ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಸೊ ಆ ದಿನ ಸಿ, ಮಕ್ಕಳ ಕಡೆಯಿಂದ ಹೇಳೋದಾದರೆ, ನಾನು 38 ವಾರದ ಮೇಲಿರೋ ಮಕ್ಕಳಿಗೆ ತೊಂದರೆ ಅಷ್ಟು ಆಗೋದಿಲ್ಲ, ಬಟ್ 38 ವಾರದ ಒಳಗಡೆ ಈ ಕೆಲವರಿಗೆ ಒಂದು ಸ್ವಲ್ಪ ಟೆಂಪ್ಟೇಷನ್ ಇರುತ್ತೆ. ಆಲ್ರೆಡಿ 36 ವಾರ ಬೆಳೆದ್ಬಿಟ್ಟಿದೆ, 37 ವಾರ ಆಗೋಗಿದೆ, ಅದಕ್ಕೆ ಇನ್ನೊಂದು 2 ವಾರ ಕಾಯೋ ಬದಲು ನಾವು 22ನೇ ತಾರೀಕೆ ನಾವು ಮಾಡಿಸ್ಕೊಳ್ಳೋಣ ಅನ್ನೋದೊಂದು ಆ ಟೆಂಪ್ಟೇಷನ್ ಇರಬಹುದು, ಆದರೆ ಅದು ಒಳ್ಳೆಯದಲ್ಲ. ಸಿ, 38 ವಾರದ ಮೇಲೆ ಹುಟ್ಟಿದ್ರೇ ಕೆಲವು ಸತಿ ನಾವು ತೊಂದರೆ ಆಗೋದು ನೋಡ್ತೀವಿ ನಾವು. ಸೊ ಯಾವುದೇ ನಾವು ಇಂಡ್ಯೂಸ್ ಮಾಡಿ ಮಾಡೋಕ್ಕೆ ಹೋದರೆ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ. ಸೊ ಈ ಮುಂಚೆ ಹುಟ್ಟಿದಾಗ ಮಕ್ಕಳಿಗೆ ಮೆಂಟಲಿ ಅವರು ಮುಂದೆ, ಅದು ಈಗ ಗೊತ್ತಾಗಲ್ಲ ನಮಗೆ ಅದು, ಯಾಕಂದರೆ ಮಗು ಹುಟ್ಟಿದ ತಕ್ಷಣ ಅಳಬೇಕು, ಸುಸ್ತಿರಬಾರ್ದು. ಅದು ಈಗ ಮುಂಚೆ ಹುಟ್ಟಿದ್ರೆ ನಾವು ಮುಹೂರ್ತದ್ದು ಅಂತ ನಾವು ಮಾಡಿ ಮುಂಚೆ ಕೆಲವು ಸತಿ ತೆಗೆದಾಗ ಆಗ ಮಗು ಸುಸ್ತಾಗೋ ಚಾನ್ಸಸ್ ಇರುತ್ತೆ, ಅದನ್ನು ಬರ್ತ ಸ್ವಿಕ್ಸಿ ಅಂತ ಕರಿತೀವಿ. ಸೊ ಆ ಥರ ಸುಸ್ತಾದರೆ ಅದು ಇಮಿಡಿಯೇಟ್ ಪ್ರಾಬ್ಲಮ್ ಆಗೋದಿಲ್ಲ, ಮಗು ಬೆಳೀತಾ ಬೆಳೀತಾ ಮಗು ಬೆಳವಣಿಗೆ ಎಲ್ಲ ಹಿಂದೆ ಆಗುತ್ತೆ. ಆವಾಗ ನಾವು ನಮ್ಮನ್ನೇ ನಾವು ಬ್ಲೇಮ್ ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ, ನಾವು ಯಾಕೆ ಆವಾಗ ಇನ್ನೊಂದು ವಾರ ನಾನು ವೆಯ್ಟ್ ಮಾಡಬೇಕಾಗಿತ್ತು ಅಂತ ಆವಾಗ ನಾವು ವೆಯ್ಟ್ ನಮ್ಮನ್ನು ವಿ ಬ್ಲೇಮ್ ಅವರ್ ಸೆಲ್ಫ್. ಆ್ಯಂಡ್ ಯಾವುದೇ ಪ್ರೀಟರ್ಮ್ ಮಕ್ಕಳು ಈಗ 36 ವಾರದಲ್ಲಿ, 36 ವಾರಕ್ಕಿಂತ ಮುಂಚೆ ಹುಟ್ಟಿರೋ ಮಕ್ಕಳಲ್ಲಿ ಅದನ್ನು ನಾವು ಪ್ರೀಟರ್ಮ್ ಅಂತ ಕರಿತೀವಿ. ಈ ಪ್ರೀಟರ್ಮ್ ಮಕ್ಕಳಲ್ಲಿ ಆಗಲೇ ಹೇಳ್ದಂಗೆ ಬೆಳೀತಾ ಬೆಳೀತಾ ಅವರು ಮೆಂಟಲಿ ಸ್ಲೋ ಆಗೋ ಚಾನ್ಸಸ್ ಇರುತ್ತೆ. 100ರಲ್ಲಿ 30% ಆಫ್ ಪ್ರಿಮೆಚ್ಯೂರ್ ಬೇಬೀಸ್ ಮೆಂಟಲಿ ರಿಟಾರ್ಡೆಡ್ ಆಗೋ ಸಾಧ್ಯತೆ ಇರುತ್ತೆ. ಈಗ ನಾವು ಮೆಂಟಲ್ ರಿಟಾರ್ಡೇಷನ್ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು, ಅವ್ರನ್ನ ಸ್ಲೋ ಲರ್ನರ್ಸ್ ಅಂತ ಕರಿತೀವಿ ಅವ್ರನ್ನ. ಆ್ಯಂಡ್ 30% ಆಫ್ ದೆಮ್ ಅವರಿಗೆ ಫ್ಯೂಚರ್ ಲೈಫಲ್ಲಿ ವೀಸಿಂಗ್ ಬರೋ ಚಾನ್ಸಸ್ ಇರುತ್ತೆ. ಈ ಪ್ರೀಟರ್ಮ್ ಮಕ್ಕಳಲ್ಲಿ 30% ಆಫ್ ದೆಮ್ ದೇ ಕ್ಯಾನ್ ಡೆವಲಪ್ ಆಸ್ಮಾ ಅವರು ಲೇಟರ್ ಆನ್ ಇನ್ ಲೈಫ್. ಅದು ಹುಟ್ಟಿದ ತಕ್ಷಣ ಗೊತ್ತಾಗಲ್ಲ ನಮಗೆ, ಅದು 5 ವರ್ಷ 8 ವರ್ಷ ಆದಂಗೆ ಗೊತ್ತಾಗೋದು. ಆ್ಯಂಡ್ 30% ಆಫ್ ದೆಮ್ ದೇ ಆರ್ ಪ್ರೋನ್ ಫಾರ್ ಹರ್ನಿಯಸ್, ಈ ಇಂಗೋಯಿನಲ್ ಹರ್ನಿಯಾ ಇರ್ಬೋದು, ಆಮೇಲೆ ದೇ ಆರ್ ಪ್ರೋನ್ ಫಾರ್ ಹರ್ನಿಯಾ. ಸೊ ಈ ಮೂರನ್ನು ಮನಸ್ಸಲ್ಲಿ ಇಟ್ಕೊಂಡು ಯೂಶಲಿ ಪ್ರೀಟರ್ಮ್ ಡೆಲಿವರೀಸ್ ಆಗದೇ ಇರೋ ಥರ ನಾವು ಗೈನಕಾಲಜಿಸ್ಟ್ಗೆ ಹೇಳ್ತೀವಿ, ಇನ್ನೊಂದು ವಾರ ಡಿಲೇ ಮಾಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀವಿ ನಾವು. ಸೊ ಈ ಮುಹೂರ್ತ ಡೆಲಿವರೀಸು ಆ್ಯಸ್ ಡಾಕ್ಟರ್ಸ್ ವಿ ಆರ್ ಅಗೇನೆಸ್ಟ್ ಇಟ್ ಖಂಡಿತ. ಯುನೋ ದೇರ್ ಇಸ್ ಎ ಸುಪೀರಿಯರ್ ಪವರ್, ಅವನು ಎಲ್ಲದನ್ನು ಕಂಟ್ರೋಲ್ ಮಾಡ್ತಿರ್ತಾನೆ. ಅವನು ಯಾವಾಗ ಬರಬೇಕೋ ಮಗು ಅವಾಗ ಹೊರಗೆ ಬರುತ್ತೆ. ವಿಧಿ ಇಲ್ಲದೆ ಮಗು ಮುಂಚೆ ಹೊರಗೆ ಬಂದರೆ ಅದನ್ನು ನೋಡ್ಕೊಳ್ಳೋಕ್ಕೆ ವಿ ಹ್ಯಾವ್ ಫೆಸಿಲಿಟೀಸ್. ಬಟ್ ಆ ಫೆಸಿಲಿಟೀಸ್ ಯಾವುದೇ ಆದರೂ ತಾಯಿ ಗರ್ಭಕೋಶನ ಅದು ಏನು ಅದಕ್ಕೆ ಸಮತೂಗಕ್ಕೆ ಸಾಧ್ಯವೇ ಇಲ್ಲ.
ಸೊ ಹಾಗಾಗಿ ವಿಧಿ ಇಲ್ಲದೆ ಪ್ರೀ ಟರ್ಮ್ ಡೆಲಿವರಿ ಆದರೆ ನಾವು ಅದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಬಟ್ ಮುಹೂರ್ತ ಇಟ್ಕೊಂಡು ನಾವು 35 ವಾರ 36 ವಾರದಲ್ಲಿ ಮಗುನ ಹೊರಗೆ ತೆಗೆಯೋದು ತಪ್ಪು, ಅದು ಮಾಡಬಾರ್ದು. ಆ್ಯಂಡ್ 38 ವೀಕ್ಸ್ ಮೇಲೆ ಅದನ್ನು ಫುಲ್ ಟರ್ಮ್ ಬೇಬಿ ಅಂತೀವಿ, ಅದು ಕೂಡ ವಿ ಶುಡ್ ಲೆಟ್ ದ ನೇಚರ್ ಟೇಕ್ ಇಟ್ಸ್ ಕೋರ್ಸ್. ಅದು ನೇಚರ್ಗೆ ನಾವು ಬಿಡಬೇಕು, ಯಾವಾಗ ಮಗು ಹೊರಗೆ ಬರಬೇಕು ಬರಬಾರ್ದು ಅನ್ನೋದನ್ನು ನೇಚರ್ ಮೇಲೆ ಬಿಡಬೇಕು. ಕೆಲವು ಸತಿ ಇಂಟರ್ವ್ಯೂನ್ ಮಾಡಬೇಕಾಗತ್ತೆ. ಆಗಲೇ ಹೇಳ್ದಂಗೆ 40 ವಾರ ಆದಮೇಲೂ ಮಗು ಹೊರಗೆ ಬರಲಿಲ್ಲ ಅಂದರೆ ನಾವು ಇಂಟರ್ವ್ಯೂನ್ ಮಾಡಿ ಮಗುನ ಹೊರಗೆ ತೆಗಿಬೇಕಾಗತ್ತೆ.